ಮುಸ್ಲಿಮಾನ್ ಬಂಧುಗಳು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಅವರ ನಿರ್ಧಾರದಿಂದ ಇವತ್ತು ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾವ ಒಂದು ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಪಕ್ಷಗಳಿಗೆ ಬಹುಮತ ಬೀಳದೆ ಬಿ ಟೀಮ್ ಅಂತ ನಮ್ಮ ಬಗ್ಗೆ ಆರೋಪ ಮಾಡಿದಂಥ ಕಾಂಗ್ರೆಸ್ ನಾಯಕರಿಗೆ ನಾವು ಬೆಂಬಲ ಕೊಟ್ಟು ಸರ್ಕಾರವನ್ನು ಮಾಡಿದರೆ ಆ ಮೈತ್ರಿ ಸರ್ಕಾರವನ್ನು ತೆಗೆದು ಬಿ ಜೆ ಪಿ ಸರ್ಕಾರ ಇಲ್ಲಿ ಬರಲಿಕ್ಕೆ ಇದೇ ಕಾಂಗ್ರೆಸ್ ನಾಯಕರು ಕಾರಣ ಕಲ್ತಿದ್ದಾರೆ. ಇದನ್ನು ನಮ್ಮ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಕಳೆದ ಒಂದು ವರ್ಷದಲ್ಲಿ ಯಾವ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಒಂದು ನಾಡು ಶಾಂತಿಯಿಂದ ಬದುಕ್ತಾ ಇದ್ದಂಥ ನಾಡು ಇದು. ಈ ನಾಡಿನಲ್ಲಿ ಇವತ್ತು ಹಿಂಸೆಗೆ ದಾರಿ ಮಾಡಿದ್ದಾರೆ, ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿದ್ದಾರೆ. ಇಂಥ ಒಂದು ರಾಜ್ಯ ನಮಗೆ ಬೇಕಾ? ನಮ್ಮ ಬದುಕು ಇವತ್ತು ನಮಗೆ ಮುಖ್ಯ. ಇವತ್ತು ಆ ಬದುಕನ್ನು ಕಟ್ಟಲಿಕ್ಕೆ ಈ ಪಂಚರತ್ನ ಯೋಜನೆಯ ಮುಖಾಂತರ ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕುಟುಂಬಗಳು ಇವತ್ತು ನಿಮ್ಮ ಮುಂದಿನ ಪೀಳಿಗೆ ಒಂದು ಉತ್ತಮವಾದಂಥ ಭವಿಷ್ಯ, ಉತ್ತಮವಾದಂಥ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದಿದ್ದರೆ 75 ವರ್ಷಗಳಾಗಿದೆ, ಇವತ್ತು ಸಹ ಈ ಬಡತನವನ್ನು ಹೋಗಲಾಡಿಸ್ಲಿಕ್ಕಾಗಿಲ್ಲ. ನಮ್ಮ ಸವಾಲು 5 ವರ್ಷದಲ್ಲಿ ಈ 5 ಕಾರ್ಯಕ್ರಮಗಳನ್ನು ಈ ರಾಜ್ಯದ ದಲಿತ ಕುಟುಂಬ ಇರಲಿ, ಮುಸಲ್ಮಾನ್ ಕುಟುಂಬ ಇರಲಿ, ಹಿಂದೂ ಜನಾಂಗದ ಎಲ್ಲ ವರ್ಗದ ಜನತೆ ಇರಲಿ, ನಿಮ್ಮೆಲ್ಲರ ಒಂದು ಆರ್ಥಿಕ ಶಕ್ತಿಯನ್ನು, ಶೈಕ್ಷಣಿಕ ಶಕ್ತಿಯನ್ನು, ಉದ್ಯೋಗದ ಶಕ್ತಿಯನ್ನು ನಾನು ಇವತ್ತು ಸರಿಪಡಿಸ್ಕೊಡದೇ ಇದ್ದರೆ ಜನತಾದಳ ಮತ್ತೆ ಓಟ್ ಕೇಳಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಸವಾಲು. ಈ ಸವಾಲನ್ನು ಇಟ್ಟು ಹೊರಟಿದ್ದೇವೆ. ಒಂದು ಬಾರಿ ನಮ್ಮನ್ನು ನಂಬಿ. 75 ವರ್ಷಗಳಿಂದ ಹಲವಾರು ನಾಯಕರಿಗೆ ಅವಕಾಶ ಕೊಟ್ಟಿದ್ದೀರಿ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕವಾಗಿ ಅದು ಜನತೆಯ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಅಲ್ಲ. ಲಾಟ್ರಿಯನ್ನು ಬ್ಯಾನ್ ಮಾಡಿದೆ, ಸಾರಾಯಿಯನ್ನು ನಿಷೇಧ ಮಾಡಿದೆ, ಬಡ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸೈಕಲ್ ಕೊಟ್ಟು ಇವತ್ತು 2 ವರ್ಷದಿಂದ ಬಿ ಜೆ ಪಿ ಸರ್ಕಾರದಲ್ಲಿ ಸೈಕಲ್ ಕೊಟ್ಟಿಲ್ಲ. ಹಳ್ಳಿಗಳಲ್ಲಿ ಹೋದರೆ ಮಕ್ಕಳು ನಮಗೆ ಸೈಕಲ್ ಕೊಟ್ಟಿಲ್ಲ, ಸೈಕಲ್ ಕೊಡಿಸಿ ಅಂತ ಹೇಳ್ತಾರೆ. ಇದು ಈ ರೀತಿಯ ಈ ಸರ್ಕಾರದ ನಡವಳಿಕೆಗಳು ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವೊಂದು ಎಲ್ಲ ವರ್ಗದ ಜನರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಜನತಾದಳದ ಒಂದು ಸಿದ್ಧಾಂತ. ನಮ್ಮ ಒಂದು ಕಾರ್ಯಕ್ರಮಗಳ ಸವಾಲು ಸ್ವೀಕಾರ ಏನು ಮಾಡಿದ್ದೇವೆ, ಆ ಸವಾಲನ್ನು ಜಾರಿಗೆ ತರಲಿಕ್ಕೆ 2018 ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿದಾಗ ರೈತರಿಗೆ ಮಾತು ಕೊಟ್ಟೆ, ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ನಿಮ್ಮ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀರಿ ಅಂತ. ಆದರೆ ರೈತರು ಆದರೆ ರಾಜ್ಯದ ಹಿಂದುಳಿದಿದೆ, ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥದ್ದಾದರೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಇದು ಒಂದು ಬಾರಿ ಅವಕಾಶ ಮಾಡಿಕೊಡಿ. ಕುಮಾರಣ್ಣ ಅವರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದ ಯಾವ ನಾಯಕರುಗಳು ಮಾತನಾಡೋದಿಲ್ಲ. 5 ವರ್ಷಗಳ ಕಾಲ ಸಮಯ ಕೇಳಿದ್ದಾರೆ, 5 ವರ್ಷದಲ್ಲಿ ಸಂಪೂರ್ಣಗೊಳಿಸಲಿಲ್ಲ ಅಂತ ಅಂದರೆ ಪಂಚರತ್ನ ನಮ್ಮ ರಥಯಾತ್ರೆ ಏನು ಶುರುವಾಗಿದೆ, 5 ಕಾರ್ಯಕ್ರಮಗಳು, ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾವುದಾದ್ರೂ ನಾಯಕರುಗಳು ಮಾತಾಡ್ತಾರಾ, ರಾಷ್ಟ್ರೀಯ ಪಕ್ಷದ ನಾಯಕರುಗಳು? ಇವತ್ತು ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣ ಯಾರು? ಇದೇ ಕಾಂಗ್ರೆಸ್ ಅವರು, ಇದೇ ಕಾಂಗ್ರೆಸ್ ಅವರು. 18ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಅವರು ಹೇಳಿದ್ರು ಬಿ ಜೆ ಪಿ ಬಿ ಟೀಮ್ ಅಂತ ಎಲ್ಲ ಮುಸಲ್ಮಾನ ಬಂಧುಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಏನು? ಯಾರು ಮಾತಾಡಿದ್ರು ಇವತ್ತು ಹಲಾಲ್ ಬಗ್ಗೆ, ಹಿಜಾಬ್ ಬಗ್ಗೆ? ಕುಮಾರಣ್ಣ ಅವರು ಒಬ್ಬರೇ ಇವತ್ತು ಆ ವಿಚಾರದ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು. ಎಲ್ಲಿ ಹೋಗಿದ್ರು ಕಾಂಗ್ರೆಸ್ನ ಮಹಾನಾಯಕರುಗಳು? ಎಲ್ಲಿ ಹೋಗಿದೆ ಅವರ ಜಾತ್ಯತೀತ ಸಿದ್ಧಾಂತಗಳು? ಇವತ್ತು ಬಿಜೆಪಿ ಏನು 40% ಕಮಿಷನ್ ಹೊಡ್ಕೊಂಡು ಜನಗಳು ತಾವುಗಳ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನು ತೆರಿಗೆ ಹಣ ಕಟ್ತೀರಿ? ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡ್ತಕ್ಕಂಥ ಲೂಟಿಕೋರರ ಕೈಗೆ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ಸಿನ ಪಕ್ಷ, ಇದೇ ಕಾಂಗ್ರೆಸ್ಸಿನ ನಾಯಕರುಗಳು. ಅವತ್ತೇನು 17 ಜನ CM ಇಬ್ರಾಹಿಂ ಸಾಹೇಬ್ರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, 17 ಜನ ಶಾಸಕರುಗಳು ಹೋದ್ರಲ್ಲ, ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಂಥ ಶಾಸಕರುಗಳು ಅಲ್ವೇ? ಕುಮಾರಣ್ಣ ಯಾವತ್ತು ಯಾರ ಮನೆ ಬಾಗಿಲಿಗೂ ಹೋಗ್ಲಿಲ್ಲ. ಫಲಿತಾಂಶ ಬರ್ತಾ ಇದ್ದಂಗೆ ಒಂದು ಕಡೆ ಕಾಂಗ್ರೆಸ್ ಅವರು, ಇನ್ನೊಂದು ಕಡೆ BJP ಅವರು. ನಮ್ಮ ಜೊತೆ ಮಾಡಿ ಸರ್ಕಾರ, ನಮ್ಮ ಜೊತೆ ಮಾಡಿ ಸರ್ಕಾರ. 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು. ಪ್ರತಿನಿತ್ಯ ಕುಮಾರಣ್ಣನಿಗೆ ಯಾವ ಕಾರ್ಯಕ್ರಮಗಳು ನೆಮ್ಮದಿಯಾಗಿ ರಾಜ್ಯದಲ್ಲಿ ಕೊಡ್ತಕ್ಕಂಥದ್ರಲ್ಲಿ ದಿನನಿತ್ಯ ಕಾಂಗ್ರೆಸ್ ಅವ್ರ ತೊಂದರೆ ಒಂದ್ ಕಡೆ, ಆದ್ರೂ ಇದನ್ನೆಲ್ಲ ಬದಿಗಿಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನು ಕ್ಷೇತ್ರ ಬಿಡ್ಲಿಲ್ಲ ರವಿಕುಮಾರ್ ಅವರು.
ಅವತ್ತಿನ ದಿವಸ ದೇವೇಗೌಡರನ್ನ ಮತ್ತೆ ಚನ್ನಮ್ಮ ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ನ ಓಪನ್ ಮಾಡಿ ಅವತ್ತು 25 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾನು ಖರ್ಚು ಮಾಡ್ತೀನಿ ಬಡವರ ಪರವಾಗಿ ಮದುವೆ ಮಾಡ್ತೀನಿ ಅವರ ಪುಸ್ತಕಗಳು ಕೊಡಿಸ್ತೀನಿ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ಅನುಮೋದನ ಮಾಡ್ಕೊಂಡಿದ್ದೀನಿ ಇಂತ ಒಂದು ಜನಪ್ರತಿನಿಧಿನ ಇಂತ ಒಂದು ವಿಶ್ವಾಸ ಇಟ್ಟು ನಿಮ್ಮೆಲ್ಲರ ಪರವಾಗಿ ನಿಂತುಕೊಂಡು ಶಕ್ತಿ ತುಂಬುತ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಿಮ್ಮೊಬ್ಬರಿಗೆ ಅಲ್ಲ ಕುಮಾರಣ್ಣಗೂ ಕೂಡ ಶಕ್ತಿ ತುಂಬಿ ಅವರ ಯೋಜನೆ ಕನಸುಗಳನ್ನು ನನಸು ಮಾಡೋದಕ್ಕೆ ನಾನು ಎಲ್ಲ ನಿಂತುಕೊತೀವಿ ಅಂತ ಹೇಳಿದಂತ ರವಿಕುಮಾರ್ನ ನಮ್ಮೆಲ್ಲರ ಜವಾಬ್ದಾರಿ ಇದೆ ನಾವು ಗೆಲ್ಲಲೇಬೇಕು 2023 ಅಲ್ಲಿ ನಾವೆಲ್ಲರೂ ಮನೆ ಮನೆ ಹೋರಾಟ ಮಾಡೋಣ ಅಂತ ಹೇಳಿದ್ರು ಮೊನ್ನೆ ಆದಿಚುಂಚನಗಿರಿ ಟ್ರಸ್ಟ್ಗೆ ಇವತ್ತು ಸುಮಾರು ಒಂದು 25 ಕೋಟಿ ರೂಪಾಯಿ ಇವತ್ತು ರವಿಕುಮಾರ್ ಅವರು ಕೊಟ್ಟಿದ್ದಾರೆ ಇವತ್ತು ಯಾಕೋಸ್ಕರ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ 50 ಲಕ್ಷ 50 ಚಿಂತನೆ ಮಾಡ್ತಾ ಇದ್ದಾರೆ ರೈತಾಪಿ ವರ್ಗ ದೇವೇಗೌಡರು ಹೌದು ಒಂದು ತಪ್ಪಾಯ್ತು ಅವ್ರು ರೈತ ಕುಟುಂಬದಲ್ಲಿ ಜನಿಸ್ಬಿಟ್ರು ಅದೇ ಒಂದು ತಪ್ಪು ಬೇರೆ ಕುಟುಂಬದಲ್ಲಿ ಜನಿಸಿರ್ತಿದ್ರೆ ಕೆಂಪು ಕೋಟೆ ಮೇಲೆ ಅವರು ಫೋಟೋ ಹಾಕಿದವರು ಆದ್ರೆ ನಾವು ದೇವೇಗೌಡರ ಫೋಟೋ ಕೆಂಪು ಕೋಟೆ ಮೇಲಿಲ್ಲ 7 ಕೋಟಿ ಕನ್ನಡದ ಇವತ್ತು ದಿವಸ ಏನು ಕೆಂಪೇಗೌಡರ ಮೂರ್ತಿ ಅನಾವರಣ ಮಾಡಬೇಕಾದ್ರೆ ಕರೆದಿಲ್ಲ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಕನ್ನಡಿಗರ ಅವಮಾನ ಆಗಿದೆ 23ನೇ ಇಸ್ವಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಏರ್ಪೋರ್ಟ್ ನಲ್ಲೆಲ್ಲ ಮೂರ್ತಿ ಹಾಕೋದು ವಿಧಾನಸೌಧದ ಎದುರುಗಡೆ ಕ್ಲೀನ್ ಮಾಡಿದ್ದೇವೆ ಇವತ್ತು ಕೆಂಪೇಗೌಡರ ಮೂರ್ತಿ ಸಂಗೊಳ್ಳಿ ರಾಯಣ್ಣನ ಯೂನಿವರ್ಸಿಟಿ ಟಿಪ್ಪು ಸುಲ್ತಾನ್ ರ ಯೂನಿವರ್ಸಿಟಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಆದ್ರಿಂದ ಮಹಾಜನರೇ ಇನ್ನು ಮುಂದೆ ಸಭೆ ಇದೆ ತಮಗಿಷ್ಟ ಹೇಳ್ತಕ್ಕಂತ ನೀವು ಕೊಟ್ಟಿರತಕ್ಕಂತ ಪ್ರೀತಿಗೆ ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಕ್ಕೆ ಮಾರ್ಕೊಟ್ರೆ ನಿಮ್ಮ ಋಣ ತೀರ್ಸಕ್ಕಾಗಲ್ಲ ನಿಮಗಿವತ್ತು ಋಣ ನಾವು ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕು ಔಷಧಿಗೆ ಅಂತ ಪರಿಮಾಡಬಾರ್ದು ಸ್ಕೂಲ್ ಸೀಟ್ ಸಿಗಲಿಲ್ಲ ಅಂತಿರ್ಗಾರಬಾರ್ದು ಅದಕ್ಕೆ ಪರಿಹಾರ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಜನತಾದ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಒಂದೇ ಪರಿಹಾರ ಮೋಸಿಸ್ ಬುಜುರ್ಗವ್ರ ದೋಸ್ತು ಕುಮಾರಸ್ವಾಮಿ ಸೀನೆ ಮೇ ಜಾನ್ ಹೈ ಖುದಾ ಕಿ ಕಸಮ್ ತುಮಾರೇ ಬಿಹಾರ ಕೋ ಝುಕನೆ ನಹೀ ದೇತಾ ಇಸ್ ಬಿಹಾರ ಕೋ ಬುಲಾನೆ ಕೆ ಸಾಥ ಆಜ ಬೋಲ್ ರಹೇ ಬಿಜೆಪಿ ಕಿ ಬೇಟಿ ಮುನಿಯಪ್ಪ ಓ ಮುನಿಯಪ್ಪ ಹರಾಕೋಯ ಮುನಿಸ್ವಾಮಿ ಗುಲಾಯ